ಒಬ್ಬ ಅಸುರನಿದ್ದ, ಗಣಗಳಲ್ಲಿ ಒಬ್ಬ, ಕೇಶಿನ್ ಅಂತ. ಶಿವನೊಂದಿಗೆ ಇರ್ತಿದ್ದ. ಒಂದಿನ ಶಿವ ತನ್ನ ಕಪಾಲದಿಂದ ಏನೋ ಕುಡಿಯೋದನ್ನು ನೋಡಿದ. ಶಿವ ಆ ಕಪಾಲದಲ್ಲೇ ತಿಂತಿದ್ದ, ಕುಡಿತಿದ್ದ, ಅದರಲ್ಲೇನೋ ಕುಡಿತಿದ್ದ. ಕೇಶಿನ್ ಕೇಳ್ದ, ಹೇ ದೇವ, ನನಗೂ ಬಾಯಾರಿಕೆ ಆಗಿದೆ, ಅದನ್ನು ನಾನು ಕುಡಿಬಹುದಾ ಅಂತ. ಸರಿ ಅಂದು ಶಿವ ಅವನಿಗೆ ಆ ಕಪಾಲವನ್ನು ಕೊಟ್ಟ. ಕೇಶಿನ್ ನೋಡ್ದ, ಅದರೊಳಗೆ 7 ಘೋರ ವಿಷಗಳ ಮಿಶ್ರಣ ಇತ್ತು. ಅವನು ಶಿವನ ಕಡೆ ನೋಡಿ, ನೀನ್ ವಿಷಾನ ಕೊಟ್ರೆ ಅದನ್ನು ಕುಡಿತೀನಿ ಎಂದು 7 ರೀತಿಯ ವಿಷಗಳ ಈ ಮಿಶ್ರಣವನ್ನು ಕುಡಿದ. ಅವನ ದೇಹ ಭಯಾನಕ ರೀತಿಯಲ್ಲಿ ವಿರೂಪಗೊಳ್ಳೋಕೆ ಶುರುವಾಯಿತು. ಶಿವ ಅವನ ಕಡೆ ನೋಡಿ, ನೀನು ನಿಜಕ್ಕೂ ಅದ್ಭುತ ವ್ಯಕ್ತಿ ಅಂದ. ಅವನನ್ನು ಆಶೀರ್ವದಿಸಿ ವಿಷದಿಂದ ಮುಕ್ತಗೊಳಿಸಿದ. ಅವನಿಗೆ ವರ ನೀಡಿದ. ಯಾರೇ ಏನೇ ಮಾಡಿದ್ರು, ಯಾವುದೇ ಉತ್ಸವ ಇರಲಿ, ಎಲ್ಲೇ ಆಚರಿಸಲಿ, ಮೊದಲು ನಿನ್ನನ್ನು ಗೌರವಿಸಬೇಕು, ಯಾಕಂದರೆ ನೀನು ಮಹಿಮಾನ್ವಿತ ವ್ಯಕ್ತಿ ಅಂದ. ಇವತ್ತಿಗೂ ಕೆಲ ಪರಂಪರೆಗಳಲ್ಲಿ ಕೇಶಿನಿಗೆ ಗೌರವ ಸಲ್ಲಿಸ್ತಾರೆ. ಎಲ್ಲೇ ಉತ್ಸವಗಳಾಗಲಿ ಅವನಿಗೆ ಮೊದಲು ಗೌರವ ಸಲ್ಲಿಸಲಾಗುತ್ತೆ. ನನ್ನ ಸುತ್ತ ಇರೋರಿಗೆ ಕೂದಲಿಲ್ಲ, ಆದರೆ ಅವರೂ ಕೇಶಿನ್ನರೇ, ಅವರೆಲ್ಲ ಮೂರ್ಖರಲ್ಲ. ಅವರಿಗೆ ಇದನ್ನು ನೋಡುವಷ್ಟು ಬುದ್ಧಿಶಕ್ತಿ ಇದೆ. ತಮ್ಮ ಸ್ವಂತ ಯೋಚನೆ ಅಥವಾ ಕಾರ್ಯಗಳು ಯಾವ ರೀತಿಯಲ್ಲೂ ಪರಮೋತ್ಕೃಷ್ಟವಾಗಿ ಕೆಲಸ ಮಾಡಿಲ್ಲ ಅನ್ನೋದನ್ನು, ಹಾಗಾಗಿ ಬೇರೆ ಯಾವುದಕ್ಕೂ ಶರಣಾಗಿದ್ದಾರೆ, ಅದರಿಂದ ಆಗತ್ತೆ ಅಂತ ಗೊತ್ತು. ಅವರು ಮೂರ್ಖರಲ್ಲ, ಅವರಿಗೆ ಇದನ್ನು ನೋಡುವಷ್ಟು ಬುದ್ಧಿಶಕ್ತಿ ಇದೆ. ತಮ್ಮ ಸೀಮಿತತೆ ತಮ್ಮನ್ನು ಎಲ್ಲಿಗೂ ಕರೆದೊಯ್ಯಲ್ಲ ಅನ್ನೋದನ್ನು ಹಾಗಾಗಿ ಮೀರೋಕೆ ನೋಡ್ತಿದ್ದಾರೆ. ಯಾವಾಗೆಲ್ಲ ಜನರು ತಮ್ಮ ಒಳಿತನ್ನು ಮೀರಿ ಯೋಚಿಸ್ತಾರೋ, ದಿಢೀರನೆ ಆ ಸ್ಥಳ ಅದ್ಭುತ ಮತ್ತು ಸುಂದರವಾಗುತ್ತೆ.